ಹೆವಿ ಅಪ್ಕಮಿಂಗ್ ಅಪ್ಕಮಿಂಗ್ ಟ್ರಾಫಿಕ್ ಇದೆ. ಆ ಲೇನ್ ಕಾಣ್ತಿದೆ ಎದುರುಗಡೆ, ಅವು ಅಲ್ಲಿ ಬಸ್ ಅದು ಆ ಲೇನ್ ಕಾಣ್ತಿದೆ, ಅದು ಎಕ್ಸಿಬಿಷನ್ ಗ್ರೌಂಡ್ ಮೈಸೂರು. ಆ್ಯಂಡ್ ಅಫ್ಕೋರ್ಸ್ ಅದು ಬೆಟ್ಟ, ಚಾಮುಂಡಿ ಬೆಟ್ಟ ನೆನ್ನೆ ಹೋಗಿದ್ವಿ. ಇದೊಂದು ಮೈಸೂರಲ್ಲಿ ಇದೇ ಕೋಟೆ, ಒಂದು ಕೋಟೆ ಅಂತಂದ್ರೆ ನಡ್ಕೊಂಡು ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು. ಬೆಂಗಳೂರು ಥರ ಅಲ್ಲ ಗುರು, ಗಾಡಿ ಬೇಗ ಬರ್ತಾರೆ ಅಂತ ಇದು ಬರ್ತಾರೆ. ಏನು ಮಾಡೋಕ್ಕಲ್ಲ, ಎಲ್ಲ ಕಡೆನೂ ಸ್ವಲ್ಪ ಸೆನ್ಸಸ್ ಜನಗಳು ಇದ್ದೇ ಇರ್ತಾರೆ. ಆ ಸೆನ್ಸ್ಲೆಸ್ ಜನಗಳಿಗೆ ಹೇಳೋಕ್ಕಾಗಲ್ಲ. ಸ್ಟಿಲ್ ಮೈಸೂರು ಒಂಥರ ಹೆವಿ ಸೇಫ್ ಗುರು, ಆರಾಮಾಗಿ ಎಷ್ಟು ದೂರ ಬೇಕಾದ್ರು. ನಾನು ಆಗಲೇ ಇಲ್ಲಿಗೆ ಒಂದೂವರೆನೋ 2 ಕಿಲೋಮೀಟರ್ ಬಂದ್ಬಿಟ್ಟಿದ್ದೀನಿ ನಡ್ಕೊಂಡು. ಸ್ಟಿಲ್ ಸುಸ್ತಾಗಲ್ಲ ಮಗ, ಮೈಸೂರಿಗೆ ಫುಲ್ ಮರಗಳಿರುತ್ತೆ. ನಾನು ಹಿಂದೆಲ್ಲ ಕಾಣ್ತಿದ್ದಿಲ್ಲ, ಇಲ್ಲೆಲ್ಲ ನೋಡಿ ಅದೆಲ್ಲ ಫುಲ್ ಹಿಂಗೆ ಮರಗಳಿರುತ್ತೆ, ಮರಗಳ ಮಧ್ಯೆ ಆರಾಮಾಗಿ ಹೋಗ್ತಾ ಇರ್ಬೋದು. ಫುಲ್ ನೆರಳಿರುತ್ತೆ, ಎಲ್ಲರೂ ಒಂದು ಕಡೆ ನೆರಳು ಸಿಗುತ್ತೆ ಗುರು. ಬೇಸಿಕಲಿ ನೆರಳು ಸಿಗೋದು ನಿಮ್ಮ ಸಕಲ ಬೆಂಗಳೂರು ಮೈಸೂರಲ್ಲಿ ಬೆಂಗಳೂರು ಹಾಗಂದ್ಬಿಟ್ಟು ಬೆಂಗಳೂರು ಬೈತಿಲ್ಲ, ಬೆಂಗಳೂರು ಸಿಟಿ ಹಾಗೆ ಮೈಸೂರು ಸಿಟಿ ಹೀಗೆ. ಬಟ್ ಐ ಲವ್ ಮೈಸೂರು ಮೋರ್ ದ್ಯಾನ್ ಬೆಂಗಳೂರು, ಜಸ್ಟ್ ಫಸ್ಟ್ ಓವರ್. ಬೆಂಗಳೂರು ಒಂಥರ ನನಗೆ ಇಲ್ಲಿವರೆಗೂ ಬೆಂಗಳೂರು ಸೆಟ್ ಆಗಿಲ್ಲ, ಚಿಂತೆ ಕೊಡುತ್ತೆ ಸ್ವಲ್ಪ ನನಗೆ. ಯಾರೇನು ಅನ್ಕೊಳ್ಳಿ ಇವರು, ಇಲ್ಲಿ ಬೈಕ್ ಕಳ್ದಿರ್ಬೇಕಾರೆ ನಾನು ಬೈಸ್ಕೋತೀನಿ, ನಾನು ಬೆಂಗಳೂರು ಆಗಲ್ಲ ಅನ್ಕೊಳ್ತೀನಿ, ಇಡೀ ಚಿಂತೆ ಕೊಡ್ತಾರೆ. ಮೈಸೂರು ಏ ಬೇಕಾರ ಓಡಾಡು, ಎಲ್ಲಿ ಬೇಕಾರ ತಿರ್ಗಾಡು, ಏನು ಕೇಳಂಗಿಲ್ಲ. ಈಗ ಆರ್ಗೇಟ್ ಬರ್ತಾ ಇದ್ದೀನಿ, ಇದನ್ನ ಹಾರ್ಡಿಂಗ್ ಸರ್ಕಲ್ ಅಂತ ಹೇಳ್ತಾರೆ. ಮುಂದೆ ಕಾಣ್ತಿರೋದು ಅಲ್ಲ ಸರ್ಕಲ್ ಇದೆ, ಅದು ಹಾರ್ಡಿಂಗ್ ಅಂತ. ಬಟ್ ಆರ್ಗೇಟ್ 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 ಅಂದ್ಬಿಟ್ಟು ಆರ್ಗೇಟ್ ಆಗ್ಬಿಟ್ಟಿದೆ ಇಲ್ಲಿ, ಯಾಕಂದ್ರೆ ಆರ್ಗೇಟ್ ಅನ್ನೋದು ಒಂದು ಅಂದರೆ 6 ರೋಡ್ಗಳಿದೆ ಅನ್ಸುತ್ತೆ. ಇದು ಒಂದು ರೋಡು, ಆ ಕಡೆ 2, ಇನ್ನೊಂದು ಹಂಗೆಲ್ಲ ಒಂದು 3 ಆಗುತ್ತೆ, 4, 5, 6 ಏನೋ ಹಂಗೇನೋ ಇದೆ ಆರ್ಗೇಟ್ ಅಂತ. ಇದು ನೋಡಿ ಇಲ್ಲಿ ದ ಫೇಮಸ್, ಇದು ಮಚ್ಚ ಮೈಸೂರು ಬ್ಯೂಟಿ ಅಂದರೆ. ಇನ್ನೂ ನೋಡು ಆ ಜಟ್ಕ ಗಾಡಿಗಳು, ಇನ್ನೂ ಆ ಜಟ್ಕ ಗಾಡಿಗಳೆಲ್ಲ ಇನ್ನೂ ಇದು ಚಾಲ್ತಿಲಿದೆ, ಅದು ಮಜಾ ಇಲ್ಲಿ. ಏ ಸಿಟಿ ಬಸ್ ಬರಲಿ, ಟೂರಿಸಮ್ ಬೆಂಗಳೂರು ಹೆಂಗಂದ್ರೆ ಹೆವಿ ಟೂರಿಸಮ್ ಅನ್ಕೋ. ಈಗಲೂ ಏನು ಸಿಟಿ ಬಸ್ ಇರಲಿ ಏನಿರಲಿ, ಇನ್ನೊಂದು ಮೈಸೂರು ದರ್ಶನ್ ಅಂತ ಒಂದು ಡಬಲ್ ಡೆಕ್ಕರ್ ಥರನೂ ಇದೆ, ಇಲ್ಲಿ ಶೇಡ್ ಇದೆ ಅಂತ ಕಾಣಲಾಗುತ್ತೆ. ಮೈಸೂರು ದರ್ಶನ್ ಅಂತ ಅದು ಒಂದಿದೆ, ಅದೆಲ್ಲ ಇದ್ರು ಜಟ್ಕ ಗಾಡಿಲಿ ಹೋಗೋದು ಮಜಾನೇ ಮಜಾ. ಬಟ್ ಅಮರಪ್ಪ ಸೂಸ್ನ ಪೈಸನ್ನ ಇಲ್ಲಿ ನನ್ನನ್ನೆಲ್ಲ ಎಕ್ಸೆಪ್ಟ್ ಮಾಡಬೇಡಿ ಜಟ್ಕ ಗಾಡಿಲಿ ಹೋಗಂತ, ಸ್ವಲ್ಪ ಕಾಸ್ಟ್ಲಿ ಇರ್ಬೋದು. ನಾನು ತುಂಬ ವರ್ಷಗಳ ಹಿಂದೆ ವರ್ಷಗಳಿಂದ ನಮ್ಮಪ್ಪ ಕರ್ಕೊಂಡು ಹೋದಾಗ, ಹಾಗಾಗಿ ಸದ್ಯಕ್ಕೆ ಇಲ್ಲ ಮಗ ಆ ಒಂದು ಪ್ಲ್ಯಾನ್ ಇಲ್ಲ ನನ್ನ ಹತ್ರ. ನಂದು ಬ್ಯಾಟ್ರಿ ಎಷ್ಟಿದೆ ಗೊತ್ತಿಲ್ಲ, ಏನಾರು ಆಗಲಿ ಅವ್ರು ಬ್ಯಾಟ್ರಿ ಖಾಲಿ ಆಗದಂಗೆ ಫುಲ್ ಮಾತಾಡ್ಕೊಂಡೆ ಹೋಗ್ತೀನಿ. ನೋಡೋಣ, ಇಲ್ಲೊಬ್ಬ ನಂಗೆ ಹುಡ್ಕ ಇದ್ದಾನೆ ಇಲ್ಲಿ ಸಂಗಮ್ ಥಿಯೇಟರ್, ಅವನು ಫೋನ್ ಮಾಡಿ ಅವನು ಮೀಟ್ ಆದಾಗ ಅವರೇ ಅವನನ್ನು ಮೀಟ್ ಮಾಡೋಣ. ಸದ್ಯಕ್ಕೆ ಹಿಂಗೆ ನಡ್ಕೊಂಡು ಹೋಗ್ತಿದ್ರೆ ನಡ್ಕೊಂಡು ಹೋಗ್ಬೋದು ಮಗ ಮೈಸೂರಲ್ಲಿ, ಅದಂತೂ ಪಕ್ಕ ನೋವು ಏನು ಇಷ್ಟ ಇಲ್ಲ ಅಂತ. ಇದು ನೋಡ್ಕೊಳ್ರಿ, ಇದು ಒಂದು ಅಲ್ಲಿ ಬಸ್ ಹೋಗ್ತಿದೆ, ಅದು 2, ಅದು 3, ಇದು ಅಲ್ಲಿ ನಾನು ಬಂದಿದ್ದ 4, ಅಲ್ಲೊಂದು 5, ಈ ಸರ್ಕಲ್ ಇದೆಯಲ್ಲ ಅದರ ಆ ಕಡೆಗೆ ಒಂದಿದೆ 6. ಸೊ ಇಲ್ಲಿ 6 ವೇಸ್ ಅಂದರೆ ಗೇಟ್, ಈ ಥರ ಗೇಟ್ಗಳ ಥರ ಇದೆ ಗುರು. ಅಲ್ಲಿ ಕಾಣ್ತಿಲ್ಲ 2 ಪಿಲ್ಲರು, ಆ ಥರ 2 ಪಿಲ್ಲರ್ ಥರ ಹಾಕಿ ಅದು ಗೇಟ್ ಥರ ಮಾಡಿದೆ. ಎಲ್ಲರೂ ಇಲ್ಲಿ ಮೈಸೂರಿನವರೆಲ್ಲ ಹಾರ್ಡಿಂಗ್ ಸರ್ಕಲ್ ಅನ್ನೋದಕ್ಕಿಂತ ಆರ್ ಗೇಟು ಅಂತಾರೆ. ನಾ ಫಸ್ಟ್ ಬಂದಾಗ ಆರ್ ಕ್ಯಾಪಿಟಲ್ ಅಂದರೆ ಇಂಗ್ಲೀಷ್ ಲೆಟರ್ ಆಲ್ಫಾಬೆಟ್ 6 ಬರ್ತಲ್ಲ, ಆರ್ ಗೇಟಾ ಏನು ಗುರು, ಆರ್ ಗೇಟ್ ಅಂದರೆ ಏನು ಗುರು ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ನಮ್ಮ ಅಪ್ಪ ಹೇಳಿದ್ದು ಇದು ಹಾರ್ಡಿಂಗ್ ಸರ್ಕಲ್ ಅಂತ, ಆಮೇಲೆ ಇದನ್ನು ಚೇಂಜ್ ಮಾಡಿ ಆರ್ಗ್ ಅಂದರೆ ಚೇಂಜ್ ಏನು ಮಾಡಿಲ್ಲ, ಈಗ ಹಾರ್ಡಿಂಗ್ ಸರ್ಕಲ್ ಅಂತಾನೆ ಅಫಿಷಿಯಲ್ ಆಗಿಲ್ಲ ಇರೋದು. ಬಟ್ ಹೇಳೋರಲ್ಲ ಆರ್ ಗೇಟ್ ಅಂತ ಹೇಳ್ತಾರೆ, 6 ಗೇಟ್ಗಳಲ್ಲಿ. ಸೊ ಆರ್ ಗೇಟ್ ಅಂತ ಹೇಳ್ತಾರೆ. ಇಲ್ಲಿಗೆಲ್ಲ ಬೆಳಗ್ಗೆ ಬಂದರೆ ಇಟ್ಕೊಂತೀನಿ ಅಂದ್ರು ಸರ್ಕಲ್ ಇದೆಲ್ಲ, ಈ ಸರ್ಕಲ್ ಎಲ್ಲ ತುಂಬ ಚೆನ್ನಾಗಿ ತೆಗಿಬೋದು, ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಇರಲಿ ಇರಲಿ ಇರಲಿ, ನಾವೆಲ್ಲರೂ ಬರೋಣ, ಹಲವು ಸರ್ಕಲ್ ಇದೆ. ಈ ಮೈಸೂರು ಅಂತೂ ಸರ್ಕಲ್ಗಳ ಆಗರ. ಫೋಕಸ್ ಆಗಪ್ಪ, ಸ್ವಲ್ಪ ನಾವು ಫೋಕಸ್ ಆಗೋರು ಅಷ್ಟೇ ಫೋಕಸ್ ಆಗೋದು. ನಮ್ಮದು ಫುಲ್ HD ಕ್ಯಾಮ್ರಾ ಅಲ್ವಾ, ಅದಕ್ಕೆ ಅದೊಂದು ಸರ್ಕಲ್. ಯಾ ಬರ್ರಿ ಸರ್ಕಲ್ಗಳಿದೆ ಮಗ, ಇಲ್ಲಂತೂ ಕೇಳಂಗೆ ಇಲ್ಲ.
ಮಚ್ಚ ಇದು. ಓ ಈ ಒಂದು ವ್ಯೂ ನ ಮಾಡ್ಕಂಗಿಲ್ಲ ಮೈಸೂರು ಬಂದ್ರೆ ಇದು. ದಿಸ್ ವ್ಯೂ ಯು ಆರ್ ನಾಟ್ ಸಪೋಸ್ ಟು ಮಿಸ್ ದಿಸ್ ವ್ಯೂ. ಫುಲ್ ಸರ್ಕಲ್ ಫುಲ್ ಸುತ್ತ ಒಂದ್ಸರಿ ಹೋಗಿ ಪಾರೋಡ ಹಿಂಗೆ ಬರತ್ತೆ ಆ ವ್ಯೂ ನಂತೂ. ನೀವು ಅಂದ್ರೆ ಬೆಳಿಗ್ಗೆ ಹೊತ್ತು ಬಂದ್ರೆ ಸಿಗೋದು ಕಷ್ಟ ಕೆಲಸ ಇದೆ ಅಂದ್ರೆ ಇಲ್ಲೆಲ್ಲ ಇಲ್ಲಿ ಬಂದ್ರೆ ಈ ಸ್ಪಾಟಲ್ಲಿ ಇದು ಅರಮನೆ. ಈ ಸ್ಪಾಟಲ್ಲಿ ಎಲ್ಲ ಅಲ್ಲಿ ಏನು ಪಾರಿವಾಳಗಳಿಗೆ ಊಟ ತಿಂಡಿ ಅಂದರೆ ಊಟ ತಿಂಡಿ ಇನ್ ಸೆನ್ಸ್ ದವಸ ಧಾನ್ಯಗಳನ್ನ ಹಾಕ್ತಾ ಇರ್ತಾರೆ. ಹಾಗಾಗಿ ಬೆಳಿಗ್ಗೆ ಹೊತ್ತು ಬಂದರೆ ಅಲ್ಲಿ ಬಂದು ಸುಮಾರು ಹಕ್ಕಿಗಳು ಕಾಣುತ್ತೆ. ಬಟ್ ಇದು ಇವಾಗಲೂ ಏನೋ ಒಂದು ಸಿಲಿಂಗ್ ಹೋಗಿ ಬಂದು ಕೊಡ್ತಿದೆ ಎಲ್ಲ ಸರ್ಕಲ್ ಸುತ್ತ ಒಂದು ಸ್ಟಾಟಿ ಸುತ್ತ. ನನಗೆ ಈ ರಾಜರ ಹೆಸರುಗಳು ಭಾಳ ಕನ್ಫ್ಯೂಷನ್ ಗುರು ಹಿಂಸೆ ಕೊಡೋಕ್ಕೆ ಇಲ್ಲ ತಿಳಿ ಗೊತ್ತಾಗಲ್ಲ. ಅಲ್ಲೊಂದು ಇಲ್ಲೊಬ್ರು ರಾಜರದಿದೆ, ಇನ್ನೊಂದು ಆ ಥರ ಹಿಂದರಲ್ಲಿ ಒಬ್ರು ರಾಜರಿದೆ, ಬರ್ರೇ ರಾಜರು ಇಲ್ಲೆಲ್ಲ ಫುಲ್ ಸ್ಟ್ಯಾಚುಲೆಲ್ಲ. ಬಿಕಾಸ್ ಮೈಸೂರು ರಾಜರ ಆಡಳಿತದಲ್ಲಿತ್ತು, ಒಡೆಯರ ಆಡಳಿತದಲ್ಲಿತ್ತು, ಹಾಗಾಗಿ ಅವರ ಸ್ಟ್ಯಾಚುಗಳು ಅವರ ಪ್ರತಿಮೆಗಳು ಜಾಸ್ತಿ ಇಲ್ಲಿ ಕಂಡು ಬರುತ್ತೆ ಒಂದು ಕಂಡು ಬರುತ್ತೆ. ಈಸ್ಟ್ ಐ ಅಂತ ಹೇಳ್ತಾರಲ್ಲ ಹಂಗೆ ಮೈಸೂರು ಬಂದರೆ ಹಾಟ್ ಹಾಟ್ ಫುಲ್ ಅಳ್ತಾ ಇದೆ ಒಳಗಡೆ. ಬಿಟ್ಟಬಿಟ್ಟಲ್ಲ ಮಗ ಮೈಸೂರ್ನ, ಬಿಟ್ಟಬಿಟ್ಟಲ್ಲ ಮಗ ಮೈಸೂರ್ನ ಅಂತ ಏನ್ ಮಾಡಕತ್ತೆ ಲೈಫ್. ಮೊದಲು ಫೋನ್ ಬಂತು ಕಟ್ ಆಯ್ತು, ಬಟ್ ಆ ಹುಡುಗ ಚೆನ್ನಾಗಿ ಹಾಯ್ ಮಾಡ್ತಿದ್ದ ಅದಕ್ಕೆ ಒಂದ್ ಕಡೆ ಹಿಂಗ್ ತಿರುಗಿಸಿಟ್ಟಿದೆ ಪ್ರೇಮ್ನ. ಅಂದ್ರೆ ನಾನು ನನ್ನ ಕ್ಯಾಮ್ರಾ ಬರೋಕ್ಕಿಂತ ಮುಂಚೆ ಇಲ್ಲೆಲ್ಲ ಫೋಟೋಗ್ರಫಿದು ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದ್ದೆ. ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ರೋಡಲ್ಲಿ ಇಲ್ಲಿ ಜಾಸ್ತಿ ಏನೂ ಸಿಗಲ್ಲ ನಾನು ನೋಡಿರೋ ಹಾಗೆ. ಬಟ್ ಆ ಸ್ಟ್ಯಾಚು ಒಂದು ಬೆಳಗ್ಗೆದು ತುಂಬ ಚೆನ್ನಾಗಿ ಒಂದು ಫ್ರೇಮ್ ಸಿಗುವಂಥದ್ದು ಬೆಳಗ್ಗೆ ಬಂದಿಲ್ಲ. ಸೊ ಆ ಸ್ಟ್ಯಾಚು ತೆಗೆಯೋದ್ರಲ್ಲಿ ನನಗೇನೋ ಪಾಯಿಂಟ್ ಅನಿಸ್ತಿಲ್ಲ, ಯಾಕಂತ ಹೇಳಿದ್ರೆ ಕ್ಲೀಷೆ ಅದು, ಎಲ್ಲರೂ ತೆಗಿತಾರೆ. ನಾನು ತೆಗ್ದು ನನ್ನ ಇನ್ಸ್ಟಾಗ್ರಾಮ್ ವಾಲಲ್ಲಿ ಇದೆ ಆ್ಯಕ್ಚುಲಿ ಅದು. ಹೋಗ್ಬಿಟ್ಟಾರು ಇಂಟ್ರೆಸ್ಟ್ ಇದ್ದವರು ನೋಡಿರಿ, ಹೋಗ್ಬಿಟ್ಟು ಇದೆ ನನ್ನ ಇನ್ಸ್ಟಾಗ್ರಾಮ್ ವಾಲಲ್ಲಿ ಆ್ಯಕ್ಚುಲಿ ಅದು. ಸೊ ಅದು ಸ್ವಲ್ಪ ಕ್ಲೀಷೆ ಅನಿಸ್ತು, ನಾನಲ್ಲೇನು ಅದಕ್ಕೇನು ಫೋಟೋಗ್ರಫಿ ಮಾಡ್ತಿಲ್ಲ. ಬಟ್ ಅಲ್ಲಿ ಕಾಣ್ತಿದ್ಯಲ್ಲ ಆ ಬಿಲ್ಡಿಂಗ್ ಮಜಾ ಇದೆ ನೋಡೋಕೆ, ಸಕದಾಗ ಕಾಣ್ತಿದೆ. ಬಟ್ ಕ್ಯಾಮ್ರಾದಲ್ಲಿ ಹೆಂಗೆ ಬರ್ತಾ ಗೊತ್ತಿಲ್ಲ. ನನಗೆ ಹೇಳ್ದಲ್ಲ ಐ ಆಮ್ ನಾಟ್ ಸೋ ಗುಡ್ ಅಟ್ ಆರ್ಕಿಟೆಕ್ಚರಲ್ ಫೋಟೋಗ್ರಫಿ, ಏನು ಮಾಡೋಕ್ಕಾಗ ಬಂದು ಬರಲಿ ಬಿಟ್ಟರು ಬಿಡಲಿ ನಾನು ತಲೆ ಕೆಟ್ಕೊಂಡು ಹೋಗಿ ಇದೆಲ್ಲ ಒಡೆಯ ತೆಗೆದುಕೊಂಡು ಒಬ್ಬರು ಮಕ್ಕೊಂಡು ಕೈ ಕೊಟ್ಟರು. ಕೈ ತೊಗೊಂಡು ನೋಡಿದೆ ಸ್ವಲ್ಪ ಸೆಕೆಂಡ್ ಒಪಿನಿಯನ್ಗೆ ಒಬ್ರು ಕಾಲ್ ಮಾಡಬೇಕಾಗಿತ್ತು, ಬಟ್ ಏನೋ ಕಾರಣಾಂತರಗಳಿಂದ ಕಾಲ್ ಮಾಡೋಕೆ ಆಗ್ತಾನೆ ಇಲ್ಲ. ಬೇಗ ಅದಕ್ಕೊಂದು ಸೆಟ್ರಾಟ್ ಮಾಡ್ಕೋಬೇಕು ಉತ್ತರಪ್ಪ. ಹ್ಞೂ ಕಾಣ್ತಾನೆ ಇಲ್ಲ, ಕೈ ಇಟ್ಕೊಂಡ ಮೇಲೆ ಕಾಣುತ್ತೆ. ದಟ್ ಈಸ್ ಕಾಲ್ಡೆಸ್ ದೊಡ್ಡ ಗಡಿಯಾರ, ದೊಡ್ಡ ಗಡಿಯಾರ ಕ್ಲಾಕ್ ಟವರ್ ಸ್ಟಾಪ್ ಅಂತ. ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡಿಂದ ಬಂದಿದ್ದು ಬಸ್ ಇಲ್ಲಿ ನಿಂತ್ಕೊಂಡು ಅಂದರೆ ಬೇರೆ ರೈಲ್ವೆ ಸ್ಟೇಷನ್ ಬಂದಿದ್ದು ಅಲ್ಲಿ ಬಸ್ ನಿಲ್ಲತ್ತೆ, ಅಲ್ಲಿಂದ ವಾಪಸ್ ಹಿಂಗೆ ತಿರ್ಕೊಂಡು ಆಗಡೆ ವಾಪಸ್ ಬಸ್ ಸಿಟಿ ಬಸ್ ಸ್ಟ್ಯಾಂಡ್ ಹೋಗುತ್ತೆ. ನೋಡ್ಬಿಡಿ ಫುಲ್ ಕಣ್ಣು ತುಂಬಿಸ್ಕೊಡ್ರಿ. ಆ್ಯಂಡ್ ಈಗಲೂ ಅದು ಪರ್ಫೆಕ್ಟ್ ಟೈಮ್ ತೋರಿಸ್ತಾ ಇದೆ ಕಣ್ರಪ್ಪ, ಸುಮ್ಮನೆ ಅಲ್ಲ ಸುಮ್ಮನೆ ಗಡಿಯಾರ ಮಾಡಿಸಿಲ್ಲ. ಅಲ್ಲಿ ಇವತ್ತು ನಾನು ಇದೇ ನೋಡ್ತಾ ಇದ್ದೀನಿ, 12 ಗಂಟೆ ಆಗಿದೆ, ಕರೆಕ್ಟಾಗಿ ಟೈಮ್ ತೋರಿಸುತ್ತೆ ಈಗಲೂ ಅದು. ನನಗೆ ಮಾತಾಡಿ ಗಂಟು ಒಣಗಿದೆ ಈಗ, ಏನು ಮಾಡೋಣ. ನಮ್ಮ ಮುಗ ಫೋನ್ ಮಾಡಿದ್ದ, ಅವನೇ ಫೋನ್ ಮಾಡ್ದ ವಾಪಸ್ಸು ಬರ್ತೀನಿ ಮಗ ಒಂದು 1.25 ಗಂಟೆ ಅಲ್ಲೇ ಇರುತ್ತೆ. ಇಲ್ಲೇ ಅವ್ರ ಮನೆ ಸ್ವಲ್ಪ ದೂರ, ಒಳಗಡೆ ಹೋಗ್ಬೇಕಷ್ಟೇ, ಒಂದು 2 ನಿಮಿಷನೂ ಇಲ್ಲ ಇಲ್ಲಿ. ಸಂಗಮ ತಾಕೆ ಸಿಂಬ ಹಾಕಿ ಅವ್ರ ಮನೆ ಬರೋದು. ಸೊ ನಾವಿಲ್ಲ ಅಲ್ಲಿ ತನಕ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಲ್ಲಿವರೆಗೂ. ಯಾಕೆ ಬಿಡಬೇಕಲ್ವಾ, ಬಂದಿರದೆ ಬಂದಿದ್ದೀವಿ ಮತ್ತೆ ಎಕ್ಸ್ಪ್ಲೋರ್ ಮಾಡೋದಲ್ಲೇ ಯಾಕೆ ಹೋಗಬೇಕು, ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಯಾರ ಬೆಂಚ್ ಕಾಲಿರೋಲ್ಲ ನಮ್ಮ ನೋಡಂಗಾದ್ರು ಮಗ, ನಾವು ಬೆಂಚ್ ನೋಡ್ತಾ ಇದ್ವಿ ಒಂದು ಕಾಲದಲ್ಲಿ ಹೆಂಗೆ ಫುಲ್ಲ ಜಾಸ್ತಿ ಆ್ಯಕ್ಚುಲಿ ನೋಡಿದ್ರು ನಾನು ಅದನ್ನ ಫುಲ್ ಪಾಸಿಟಿವ್ ಎಲ್ಲಿ ತೊಗೊಂಡಿದ್ದ ಅನ್ನ ಗೊತ್ತಲ್ಲ. ಅವ್ರು ನೋಡಿದ್ದು ಪಾಸಿಟಿವ್ ಸರಿ ಕಾಮೆ ನೋಡಿದವ್ರು ಸ್ಟಿಲ್ ಬ್ರೋ ಬೆಂಚಲ್ಲಿ ಕೂತಿರೋ ನಮ್ಮನ್ನು ನೋಡ್ತಾರೆ ಅಂದರೆ ಕಡಿಮೆ ಮಾತಾದ್ರು ತಮಾಷೆ ಮಾತಾ ಬೇಡ ಬಿಡಿ. ಹಾಕಿ ಅದೇ ಬೆಂಚ್ಕರ್ ಊರಲ್ಲಿ ನಿಂತಿದ್ಯಲ್ಲ ಅದೇ ಬೆಂಚ್ಕರ್ ನಾನು ಬೇಡ ಅವೆಲ್ಲ ತೋರಿಸ್ಬೋದು. ಇಲ್ಲಿ ಶಾರದಾ ಸೈಕಲ್ಸ್ ಅಲ್ಲಿ ಅಲ್ಲಿಂದಲೇ ಒಂದು ಸೈಕಲ್ ತೊಗೊಂಡಿದ್ವಿ, ಆ ಸೈಕಲ್ಲೇ ಓ ನಿಮ್ಗೆ ಅದು ಹೇಳಿದಲ್ಲ ಬೆಂಗ್ಳೂರಿಗೆ ಹೋಗಿ ಹೇಳ್ತೀನಿ ಸುಮ್ಮನೆ ಬೇಡ ಅದು. ಹಾಂ ಸ್ವಲ್ಪ ನೋಡೋಣ ಅನ್ಕೊಳ್ಳೋದು ಹಿಂಗೆ ಕಾಣ್ತಿದೆ
ಫ್ರೆಂಡ್ಸ್ ಇದು ಕಾಣ್ತಿದೆ ಮತ್ತೆ ವಾಗ್ ಮಾಡ್ತೀನಿ.